ಮಳೆಗಾಲ ಬಂದರೆ ಇಡೀ ಜೀವ ಸಂಕುಲಕ್ಕೇ ಒಂದು ರೀತಿಯ ಉತ್ಸಾಹ ಬರ್ತದೆ, ಹೊಸತನ ಬರ್ತದೆ. ಅದರಲ್ಲಿಯೂ ಒಂದಷ್ಟು ಜೀವಿಗಳು ಮಳೆಗಾಲದಲ್ಲಿ ಮಾತ್ರವೇ ಜೀವವನ್ನು ಪಡ್ಕೊಳ್ತವೆ. ಅಂತಹ ಜೀವಿಗಳಲ್ಲಿ ನೀವಿಲ್ಲಿ ನೋಡುತ್ತಿರುವಂತಹ ಒನಕೆ ಬಂಡಿ ಕೂಡ ಒಂದು. ಇದನ್ನು ಚರ್ಟೆ ಹುಳು ಅಂತಲೂ ಕೂಡ ಕರೀತಾರೆ, ಸಹಸ್ರಪದಿ ಅಂತ ಕರೀತಾರೆ, ಕಪುರ್ಸುಂಟಿ ಅಂತ ಕರೀತಾರೆ, ಹಾಗೆ ಚಕ್ಲಿ ಹುಳ ಅಂತಲೂ ಕೂಡ ಕರೀತಾರೆ. ಕೆಲವರಿಗೆ ಈ ಹುಳ ನೋಡಲಿಕ್ಕೆ ಭಯ ಅನ್ನಿಸ್ಬೋದು, ನಿಜ. ಆದರೆ ಇದು ಅತ್ಯಂತ ಸಾಧು ಸ್ವಭಾವದ ಹುಳ ಆಗಿದೆ. ಸಾಮಾನ್ಯವಾಗಿ ಮಕ್ಕಳಿಗೆ ಈ ಹುಳದ ಬಗ್ಗೆ ಹೆಚ್ಚು ಕುತೂಹಲ ಇರ್ತದೆ. ಯಾಕೆಂದರೆ ಈ ಹುಳಕ್ಕೆ ಏನಾದರೂ ಅಪಾಯ ಇದೆ ಅಂತ ಅರಿವಾದ ತಕ್ಷಣವೇ ಚಕ್ಲಿ ಆಕಾರದಲ್ಲಿ ಮಲಕೊಂಬಿಟ್ಟು ತಟಸ್ಥವಾಗಿಬಿಡ್ತದೆ. ಈ ಒನಕೆ ಬಂಡಿ ಅಥವಾ ಚಕ್ಲಿ ಹುಳದ ಇಂಗ್ಲೀಷ್ ಹೆಸರು ಮಿಲಿಪೀಡ್ ಅಂತ, ಅಂದರೆ ಅದರ ವೈಜ್ಞಾನಿಕ ಹೆಸರು ಮಿಲಿಪೀಡು. ಈ ಮಿಲಿಪೀಡ್ಗಳು ಅಂದರೆ ಈ ಚಕ್ಲಿ ಹುಳ ಹೆಚ್ಚಾಗಿ ಕೊಳೆಯುತ್ತಿರುವಂತಹ ಸಸ್ಯಗಳನ್ನು, ಕೀಟಗಳನ್ನು, ಸಣ್ಣ ಹುಳಗಳನ್ನು ತಿಂದು ಜೀವಿಸ್ತದೆ. ನಾನೀಗಾಗಲೇ ಹೇಳಿದೆ, ಇಲ್ಲಿ ನೀವು ನೋಡುತ್ತಿರುವಂತಹ ಈ ಮಿಲಿಪೀಡು ತುಂಬ ಅಂದರೆ ಅತ್ಯಂತ ಸಾಧು ಸ್ವಭಾವದ ಹುಳು ಅಂತೇಳಿ. ಆದರೆ ಈ ಮಿಲಿಪೀಡಲ್ಲಿ ಬೇರೆ ಜಾತಿಯ ಹುಳಗಳು ಇರ್ತವೆ. ಅದರಲ್ಲಿ ಕೆಲವೊಂದು ಜಾತಿಯ ಹುಳುಗಳು ವಿಪರೀತ ವಿಷಕಾರಿಯಾಗಿರ್ತವೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಅಂತಹ ವಿಷಕಾರಿ ಮಿಲಿಪೀಡ್ಗಳು ಕಡಿಮೆ ಇದ್ದಾವೆ ಅಂತಲೂ ಹೇಳ್ತಾರೆ. ಈ ಕಪುರ್ಸುಂಟಿ ಅಥವಾ ಒನಕೆ ಬಂಡಿ ಹುಳದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯೋದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಈ ಹುಳವನ್ನು ಸಹಸ್ರಪದಿ ಅಂತ ಕೂಡ ಕರೀತಾರೆ. ಯಾಕೆ ಸಹಸ್ರಪದಿ ಅಂತ ಕರೀತಾರೆ ಅಂದರೆ ಈ ಹುಳಿಗೆ ಸಾವಿರ ಕಾಲುಗಳು ಇವೆ ಅನ್ನುವಂತಹ ನಂಬಿಕೆ. ಆದರೆ ವಾಸ್ತವದಲ್ಲಿ ಈ ಹುಳಿಗೆ ಸಾವಿರ ಕಾಲುಗಳು ಇರೋದಿಲ್ಲ. ಸರಾಸರಿ 100 ಕಾಲಿನಿಂದ ಗರಿಷ್ಠ 750 ಕಾಲುಗಳು ಇರ್ತವೆ ಅಂತೇಳಿ ಇದರ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರುವಂತಹ ತಜ್ಞರು ಹೇಳ್ತಾರೆ. ಪುರಾತತ್ವಶಾಸ್ತ್ರದ ಅಧ್ಯಯನದ ಪ್ರಕಾರ ಅಂದರೆ ಸಂಶೋಧನೆಯ ಪ್ರಕಾರ ಈ ಹುಳ ಅಂದರೆ ಈ ಮಿಲಿಪೀಡು ಭೂಮಿಯ ಮೇಲೆ ನಡೆದಾಡಿದಂತಹ ಮೊದಲ ಹುಳು ಅಂತಲೂ ಕೂಡ ಹೇಳ್ತಾರೆ. ಈ ಅಂದರೆ ಈ ಮಿಲಿಪೀಡ್ನ ಪ್ರಭೇದ ಸುಮಾರು 400 ಮಿಲಿಯನ್ ವರ್ಷಗಳಷ್ಟು ಹಿಂದಿನದು ಅಂತಲೂ ಹೇಳ್ತಾರೆ. ಹಾಗೆ ಈ ಮಿಲಿಪೀಡು ಅಂದರೆ ಈ ಹುಳದ ಪೂರ್ವಜರು ಹಿಂದೆ ಅಂದರೆ ಸುಮಾರು ಒಂದು 300-400 ಮಿಲಿಯನ್ ವರ್ಷಗಳ ಹಿಂದೆ 7 ಅಡಿ ಉದ್ದ ಇದ್ದವು ಅಂತಲೂ ಕೂಡ ಸಂಶೋಧಕರು ಹೇಳಿದ್ದಾರೆ. ಮಣ್ಣಿನ ಆರೋಗ್ಯಕ್ಕೆ ಅಂದರೆ ಪರಿಸರ ಸಮತೋಲನಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವಂತಹ ಈ ಒಣಕೆ ಬಂಡಿ ಹುಳು ಚಿಕ್ಕ ಗೂಡಿನಲ್ಲಿ, ಭೂಮಿ ಒಳಗೆ ಕೊರೆದಂತಿರುವಂತಹ ಚಿಕ್ಕ ಗೂಡುಗಳಲ್ಲಿ ವಾಸ ಮಾಡ್ತದೆ. ಇದು ಗೂಡಿನಿಂದ ಆಚೆಗೆ ಬಂದರೆ ಇದು ತನ್ನ ಆಹಾರವನ್ನು ಹುಡುಕುವುದಷ್ಟೇ ಇದರ ಕೆಲಸ ಆಗಿರ್ತದೆ. ಆಹಾರ ಹುಡುಕಿ ತಿಂದ ತಕ್ಷಣ ಮತ್ತೆ ಗೂಡಿಗೆ ಹೋಗ್ತದೆ. ಆದರೆ ಮೊದಲಿದ್ದ ಗೂಡಿಗೆ ಹೋಗ್ತದೆ ಅಂತ ಏನಿಲ್ಲ, ಬೇರೊಂದು ಗೂಡಿಗೆ ಕೂಡ ಹೋಗಿ ಇದು ಅಲ್ಲಿ ವಾಸವನ್ನು ಮಾಡ್ತದೆ. ಈ ಹುಳುವಿನ ದುರಂತವನ್ನು ನೋಡಿ, ಸಾವಿರಾರು ಬೇಡ 100 ಕಾಲುಗಳು ಇದ್ದರೂ ಕೂಡ ಇದು ವೇಗವಾಗಿ ಓಡಲಿಕ್ಕೆ ಆಗದು ಇದ್ರ ಕೈಲಿ. ಹೀಗಾಗಿಯೇ ನಿಧಾನವಾಗಿ ಚಲಿಸ್ತದೆ. ಹಾಗೆ ಅಪಾಯ ಕಂಡು ಎದುರಾದಾಗ ತಾನು ಉಳುವೆ ಅಲ್ವೇನೋ ಅನ್ನೋ ರೀತಿ ಚಕ್ಲಿ ಆಕಾರದಲ್ಲಿ ಮಲಕೊಳ್ತದೆ. ಈ ಒನಕೆ ಬಂಡಿ ಹುಳ ಹಾಗೂ ಹಾವಿಗೆ ಸಂಬಂಧಪಟ್ಟಂಗೆ ಒಂದು ಕತೆ ಇದೆ, ಅಂದರೆ ದಂತಕತೆ ಇದೆ. ಅದೇನಪ್ಪ ಅಂದರೆ ಹಾವಿಗೆ ಹಿಂದೆ ಕಣ್ಣಿರಲಿಲ್ಲವಂತೆ, ಈ ಹುಳುವಿಗೆ ಕಾಲಿರಲಿಲ್ಲವಂತೆ. ಆಗ ಹಾವು ಮತ್ತು ಈ ಕಪರ್ಸುಂಟಿ ನಡುವೆ ಒಪ್ಪಂದ ಆಗಿ ಇದು ಕಾಲನ್ನು ಪಡ್ಕೊಳ್ತಂತೆ. ಹಾವಿನ ಹತ್ರ ಇದ್ದ ಕಾಲುಗಳನ್ನು ಪಡ್ಕೊಂಡು ತನಗಿದ್ದ ಕಣ್ಣುಗಳನ್ನು ಹಾವಿಗೆ ಕೊಡ್ತು ಅಂತೇಳಿ ಕತೆ ಹೇಳ್ತಾರೆ. ಇದು ದಂತಕತೆ ಅಷ್ಟೇ. ಅತ್ಯಂತ ಆಕರ್ಷಕವಾಗಿದ್ದು ಕುತೂಹಲ ಹುಟ್ಟಿಸುವಂತಹ ಈ ಕಪುರ್ಸುಂಟಿ ಅಥವಾ ಒನಕೆ ಬಂಡಿ ಹುಳುವಿನ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನೇಟಿವ್ ನೆಸ್ಟ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.